ಮಹಾಮಳೆಯಿಂದ ಜಾನುವಾರುಗಳಿಗೆ ಸಂಕಷ್ಟ ಶಹಾಪುರ ಗೋಶಾಲೆಯಲ್ಲಿ 70 ಹಸುಗಳು ಸಾವನ್ನಪ್ಪಿವೆ ಲಿಂಪಿ ಕಾಯಿಲೆ ಶೀತಕ್ಕೆ ಅಸ್ವಸ್ಥಗೊಂಡು ಹಸುಗಳು ಸಾವು ಮಹಾಮಳೆ ಎಫೆಕ್ಟ್ ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ ಜಾನುವಾರುಗಳಿಗೂ ಜಾನುವಾರುಗಳಿಗೆ ಈಗ ಸಂಕಷ್ಟ ಶಹಾಪುರ ಗೋಶಾಲೆಯಲ್ಲಿ 70 ಹಸುಗಳು ಸಾವನ್ನಪ್ಪಿವೆ ಲಿಂಪಿ ಕಾಯಿಲೆ ಶೀತಕ್ಕೆ ಅಸ್ವಸ್ಥಗೊಂಡು ಹಸುಗಳು ಸಾವು ಹಸುಗಳಿಗೆ ಮೇವು ತರಲಾರದೆ ಗೋ ಸಂರಕ್ಷಕರು ಪರದಾಡಿದ್ದಾರೆ ಮಹಾಮಳೆಗೆ ತತ್ತರಿಸಿದ ಯಾದಗಿರಿ ಹಾಗೂ ಶಹಾಪುರ ಗೋಶಾಲೆಯಿಂದ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನು ಕೂಡ ನಡೆಸಿದೆ ಬರದಿಂದ ಸುರಿತಾ ಇರುವ ಮಳೆ ಕೇವಲ ಜನರಷ್ಟೇ ಅಲ್ಲ ಜಾನುವಾರಿಗೂ ಕಂಟಕ ತಂದಿದೆ ಅಂತ ಹೇಳಬಹುದು ನಾವೀಗ ಶಹಾಪುರ ತಾಲೂಕಿನ ಗೋ ಸಂರಕ್ಷಣಾ ಕೇಂದ್ರದ ಆವರಣದಲ್ಲಿ ಇದ್ದೇವೆ ನಿರಂತರವಾಗಿ ಸುರಿತಾ ಇರತಕ್ಕಂತ ಮಳೆಯಿಂದಾಗಿ ಅನೇಕ ಗೋವುಗಳು ಮೃತಪಟ್ಟಿವೆ ಸುಮಾರು 70 ಕ್ಕೂ ಹೆಚ್ಚು ಗೋವುಗಳು ಮೃತಪಟ್ಟಿವೆ ಅಂತ ಹೇಳ್ತಾ ಇದ್ದಾರೆ ರಾಟಿ ತಳಿಯ ಏನು ಗೋವನ್ನ ತಾವು ಗಮನಿಸ್ತಾ ಇದ್ದೀರಿ ಈ ಗೋವು ಈಗ ಅಸ್ವಸ್ಥಗೊಂಡಿದೆ ನೀರಿನಿಂದಾಗಿ ಶೀತದಿಂದಾಗಿ ಅದು ಅಸ್ವಸ್ಥಗೊಂಡಿದೆ ಆದರೆ ಈಗ ನಿರಂತರವಾಗಿ ಸುರಿತಾ ಇರೋ ಮಳೆ ಹಾಗೂ ಶೀತದಿಂದಾಗಿ ಇಲ್ಲಿ ಒಂದು ರೀತಿಯ ತೊಂದರೆ ಉಂಟಾಗಿದೆ ಅಂತ ಹೇಳ್ಬೋದು ಮೇವು ತರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಸಂಸ್ಥೆಯ ನೋಡ್ಕೊಳ್ತಕ್ಕಂಥವ್ರು ಸಂಗಮೇಶನ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನ ಮಾತಾಡ್ಸೋಣ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದನ್ನ ಅವರಿಂದ ಕೇಳೋಣ ಸುಮಾರು 5-6 ವರ್ಷಗಳಿಂದ ಈ ಗೋಶಾಲೆಯನ್ನು ನಾವು ನಡೆಸ್ತಾ ಇದ್ದೀವಿ ಈ ವರ್ಷ ಆದಷ್ಟು ತೊಂದರೆ ಯಾವಾಗೂ ಆಗಿಲ್ಲ ಈಗ ಈ ಮಳೆ ಮತ್ತು ಅತಿಯಾದ ತಂಪು ವಾತಾವರಣದಿಂದ ಸಾಂಕ್ರಾಮಿಕ ರೋಗಗಳು ಬಂದು ಸುಮಾರು ಹಸುಗಳು ಅಸುನೀಗಿವೆ ಸುಮಾರು ಎಷ್ಟು ಗೋವುಗಳು ಇದುವರೆಗೆ ತೀರ್ಕೊಂಡು ಸುಮಾರು ಹಸುಗಳು ಡೆತ್ ಆಗಿವೆ ಅಂದರೆ ಪ್ರತಿ ಹಸುವಿನ ದಾಖಲಾತಿ ಇಟ್ಕೊಂಡು ನೋಡಿದ್ರೆ ಸುಮಾರು ಒಂದು 70 ಹಸುಗಳು ಈ ಒಂದು ಮಳೆಗಾಲದಲ್ಲಿ ನಮಗೆ ನಮ್ಮನ್ನು ಬಿಟ್ಟು ಆಗಲಿವೆ ಅಸುನೀಗಿವೆ ಅಂತ ಹೇಳೋದಕ್ಕೆ ನಾವು ತುಂಬ ವಿಷಾದ ವ್ಯಕ್ತಪಡಿಸ್ತೇವೆ ಇದು ಇಲ್ಲಿಯ ಗೋಪಾಲಕರ ಒಂದು ಅಳಲು ನಿರಂತರವಾಗಿ ಸುರಿತಾ ಇರೋ ಮಳೆಗೆ 70 ಕ್ಕೂ ಹೆಚ್ಚು ಗೋಗಳು ಅಸುನೀಗಿವೆ ಅನ್ನುವ ಮಾತನ್ನು ಇಲ್ಲಿಯ ಗೋರಕ್ಷಕರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ರಫೀಕ್ ಜೊತೆ ಗಿರೀಶ್ ಕುಮಾರ್ ಸುವರ್ಣ ನ್ಯೂಸ್